आदर्श आस्पत्रे उडुपी हागू आदर्श चारिटेबल ट्रस्ट इवर आश्रयदल्लि विश्व मधुमेह दिनाचरणेय प्रयुक्तवागि सार्वजनिकरिगे उडुपी तालूकु पंचायत सदस्यरिगे ಮತ್ತು ಸಿಬ್ಬಂದಿಗಳಿಗೆ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಉಡುಪಿ ಜಿಲ್ಲಾ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಉಚಿತ ಆರೋಗ್ಯ ತಪಾಸಣಾ ಕಾರ್ಡ್ ಬಿಡುಗಡೆ ಸಮಾರಂಭವು ಆಸ್ಪತ್ರೆಯಲ್ಲಿ ನಡೆಯಿತು. ಕರ್ನಾಟಕ ಸರ್ಕಾರದ ಇಂಧನ ಕನ್ನಡ ಹಾಗೂ ಸಂಸ್ಕೃತಿ ಇಲಾಖೆಯ ಸಚಿವರಾದಂತಹ ಸುನಿಲ್ ಕುಮಾರ್ ವಿ ಅವರು ಆ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದಂತಹ ಅವರು ಈ ಶಿಬಿರ ಆಯೋಜನೆ ಮಾಡಿರುವಂತದ್ದು ಅರ್ಥಪೂರ್ಣವಾಗಿದೆ. ನಮ್ಮ ಆಹಾರ ಶೈಲಿ ಹಾಗೂ ನಡವಳಿಕೆ ಪದ್ಧತಿಗಳು ನಿಯಮಿತವಿದ್ದಾಗ ಮಾತ್ರ ಆರೋಗ್ಯ ಕಾಪಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಇನ್ನು ಮನುಷ್ಯನಿಗೆ ಆರೋಗ್ಯ ಬಹಳ ಮುಖ್ಯ. ಆರೋಗ್ಯ ಇಲ್ಲದಿದ್ದರೆ ಉಳಿದೆಲ್ಲ ವ್ಯವಸ್ಥೆಗಳು ಕೂಡ ಶೂನ್ಯವಾಗಿರುವಂತದ್ದು. ಇಂತಹ ಸಮಯದಲ್ಲಿ ಕಾಲಕಾಲಕ್ಕೆ ಆರೋಗ್ಯ ತಪಾಸಣೆ ಮಾಡಿ ವೈದ್ಯರ ಸಲಹೆ ಪಡೆಯುವುದು ಕೂಡ ಎಲ್ಲರ ಕರ್ತವ್ಯ ಆಗಿದೆ. ಇನ್ನು ವ್ಯಾಕ್ಸಿನೇಷನ್ ಹಾಕಿಸಿಕೊಂಡವರ ಸಂಖ್ಯೆ ಹೆಚ್ಚಿಸಿರುವುದರಿಂದ ಕೋವಿಡ್ ನಿಯಂತ್ರಣದಲ್ಲಿದೆ. ಇನ್ನು ಮೂರನೇ ಅಲೆ ಬಾರದಿರಲಿ ಎಂಬುದೇ ಎಲ್ಲರ ಆಶಯ. ಆದರ್ಶ ಆಸ್ಪತ್ರೆಯ ಆಡಳಿತ ನಿರ್ದೇಶಕರಾದಂತಹ ಡಾಕ್ಟರ್ ಚಂದ್ರಶೇಖರ್ ಅವರು ತಮ್ಮ ಪ್ರಾಸ್ತಾವಿಕ ಭಾಷಣದಲ್ಲಿ ಕಳೆದ ವರ್ಷದಿಂದ ಕೋವಿಡ್ ಹರಡದಂತೆ ನೈತಿಕ ಹೊಣೆಗಾರಿಕೆ ಹೊತ್ತು ಯಾವುದೇ ಕಾರ್ಯಕ್ರಮಗಳನ್ನು ಕೂಡ ಮಾಡಿರಲಿಲ್ಲ. ಇನ್ನು ಯುರೋಪ್ನಲ್ಲಿ 20 ಲಕ್ಷ ಜನ ಕೋವಿಡ್ಗೆ ಸೋಂಕಿತರಾಗಿದ್ದಾರೆ. ಆದರೆ ಭಾರತದ ಪ್ರಧಾನಿಯವರ ವ್ಯಾಕ್ಸಿನೇಷನ್ ಎಂಬ ಅಸ್ತ್ರ ಎಲ್ಲರನ್ನು ಕೂಡ ರಕ್ಷಣೆ ಮಾಡ್ತಾ ಇದೆ. ಇನ್ನು ಮುಂದಿನ 2-3 ತಿಂಗಳು ಕೊರೋನಾ ಅಲೆ ಇಲ್ಲದೇ ಇದ್ದರೆ ನಾವು ಕೊರೋನಾವನ್ನು ಗೆದ್ದಿದ್ದೇವೆ ಎಂದುಕೊಳ್ಳಬಹುದು ಎಂಬುದಾಗಿ ಕೂಡ ಈ ಸಂದರ್ಭದಲ್ಲಿ ಅವರು ಹೇಳಿದರು. ಹಾಗೆಯೇ ಉಡುಪಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ರಘುಪತಿ ಭಟ್, ಖ್ಯಾತ ಉದ್ಯಮಿ ಹಾಗೂ ಸಮಾಜ ಸೇವಕರಾದ ಗುರ್ಮೇ ಸುರೇಶ್ ಶೆಟ್ಟಿ, ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷರಾದಂತಹ ಗೀತಾಂಜಲಿ ಸುವರ್ಣ, ಅಜ್ಜರಕಾಡು ಜಿಲ್ಲಾಸ್ಪತ್ರೆಯ ಜಿಲ್ಲಾ ಸರ್ಜನ್ ಡಾಕ್ಟರ್ ಮಧುಸೂದನ್ ನಾಯಕ್ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಇನ್ನು ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರವು ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 2:30 ನಡೆಯಿತು. ನಿರಂತರವಾಗಿ ಆದರ್ಶ ಚಾರಿಟೇಬಲ್ ಟ್ರಸ್ಟ್ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ನಡೆಸ್ತಾ ಆರೋಗ್ಯದ ಕುರಿತಂತೆ ಒಂದು ಜಾಗೃತಿಯನ್ನ ಎಚ್ಚರಿಕೆಯನ್ನ ಕೊಡುವಂತ ಕಾರ್ಯಕ್ರಮವನ್ನ ತಮ್ಮ ಆಸ್ಪತ್ರೆಯನ್ನ ಕೇಂದ್ರವಾಗಿ ಇಟ್ಟುಕೊಂಡು ಇವತ್ತು ಅವರು ಮಾಡ್ತಾನೆ ಬಂದಿದ್ದಾರೆ. ಕೋವಿಡಿನ ಕಾರಣದಿಂದ ಎಲ್ಲ ಚಟುವಟಿಕೆಗಳು ಸ್ತಬ್ಧ ಆದಾಗ ಇದು ಕೂಡ ಒಂದು ವರ್ಷ ತಾತ್ಕಾಲಿಕವಾಗಿ ಮುಂದೂಡಲ್ಪಟ್ಟಿದ್ರು ಕೂಡ ಇವತ್ತು ಪಂಚಾಯತ್ ಯಾರೂ ಕೂಡ ನೆಮ್ಮದಿಯಾಗಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೇ ವ್ಯವಸ್ಥೆಗಳು ನಮ್ಮ ನಡುವೆ ಇದ್ರೂ ಕೂಡ ಆರೋಗ್ಯ ಇಲ್ಲ ಅಂತಂದಾಗ ಉಳಿದ ಎಲ್ಲ ವ್ಯವಸ್ಥೆಗಳು ಶೂನ್ಯ ಅಂತೇಳಿ ನಮ್ಗನ್ಸುತ್ತೆ. ಇಂಥ ಸಂದರ್ಭದಲ್ಲಿ ಆರೋಗ್ಯವನ್ನ ಕಾಪಾಡಿಕೊಳ್ಬೇಕಾಗಿರುವಂಥದ್ದು ಕಾಲಕಾಲದಲ್ಲಿ ಅದನ್ನ ತಪಾಸಣೆಯನ್ನ ನಡೆಸಿ ವೈದ್ಯ ಆಗುತ್ತೆ. ಮತ್ತು ಜನಪ್ರತಿನಿಧಿಗಳಿಗೆ ತಪಾಸಣಾದ ಅಗತ್ಯತೆ ಇರ್ತದೆ. ಯಾಕಂದ್ರೆ ಒಂದು ಕಾರ್ಯದ ಒತ್ತಡದಿಂದ ಸಮಯವಿರುವುದರಿಂದ ಶಾಲು ಹೊದಿಸಿ ನೆನಪಿನ ಕಾಣಿಕೆಯನ್ನು ಕೊಟ್ಟು ಗೌರವಿಸಬೇಕು ಅಂತ ತಿಳಿದುಕೊಳ್ತಾರೆ. ಅವರಿಗೆ ಕೂಡ ಆದರ್ಶ ಆಸ್ಪತ್ರೆ ವೈದ್ಯಕೀಯ